ಎಲ್ಲೊಂದು ಕಡೆ ನಾವು ಲ್ಯಾಪ್ಸ್ ಆಗ್ತಾ ಇದ್ದೀವಿ, ಲ್ಯಾಪ್ಸ್ ಆಗ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದಾರೆ ಎಸ್ ಪಿ, ಚಿತ್ರದುರ್ಗ ಎಸ್ ಪಿ? ಐ ಅರ್ಜ್ ಮೊದಲು ಎಸ್ ಪಿನ ಸಸ್ಪೆಂಡ್ ಮಾಡಿ, ಎಸ್ ಪಿನ ಸಸ್ಪೆಂಡ್ ಮಾಡಬೇಕು ಇವನು ಚಿತ್ರದುರ್ಗದಲ್ಲಿ ಎಸ್ ಪಿನ. ಅರೇ ಮತ್ತು ಯಾರು ಈ ಕಾನೂನನ್ನು ಜಾರಿ ಕೊಡೋದ್ರೆ? ಅದು ಕಾನೂನಿನ ಜಾರಿಗೆ ಕೊಡುವ ಇಲಾಖೆ ಇವತ್ತಿನ ದಿವಸ ಮೌನವಾಗಿ ಕೂತಿಬಿಟ್ಟ ಹೇಗೆ? ಮತ್ತು ಇಂಥವು ಜಾಸ್ತಿ ಆಗ್ತಾ ಹೋಗ್ತೀವಿ, ಇಂಥವು ಜಾಸ್ತಿ ಆಗ್ತಾ ಹೋಗ್ತಿದ್ದೇವೆ. ಅದು ಹೆಣ್ಮಕ್ಳು, ಅಪ್ರಾಪ್ತ ಹೆಣ್ಣು ಮಕ್ಕಳು, ಬೇರೆದೇನೇನೋ ನಡೀತಿದೆ, ಬೇರೆ ವಿಚಾರ ಸಂಬಂಧ ಇಲ್ಲ ಇದು. ಬೇರೆ ಬೇರೆಯವರು ಆಗಾಗಲೇ ಏನೇನೋ ಶುರು ಮಾಡ್ತಾರೆ, ಅದು ಇದ್ದೋ. ಇದು ಅಪ್ರಾಪ್ತ ಹೆಣ್ಣು ಮಕ್ಕಳ ವಿಚಾರವೇ ಹೊರತು ಪ್ರಾಪ್ತರು ಸಂಸಾರಿಗಳ ವಿಚಾರ ಅಲ್ಲ ಇದು. ಸಂಸಾರಿಗಳ ವಿಚಾರವೇ ಬೇರೆ, ಸಂಸಾರಿಗಳ ವಿಚಾರವೇ ಬೇರೆ. ಇಲ್ಲಿ ಅಪ್ರಾಪ್ತ ಮಕ್ಕಳು ಜಗತ್ತನ್ನೇ ಗೊತ್ತಿಲ್ಲ, ಅವಕ್ಕೆ ಇನ್ನೋಸೆಂಟ್ಸ್ ಅವ್ರ ಮೇಲೆ ಇದಾಗಿದೆ. ಅದು ಮೂರುವರೆ ವರ್ಷದಿಂದ ಒಬ್ಬರ ಮೇಲೆ, ಒಂದೂವರೆ ವರ್ಷದಿಂದ ಒಬ್ಬರ ಮೇಲೆ. ಬಟ್ ಪೋಕ್ಸೋದಲ್ಲಿ ಏನು ಹೇಳುತ್ತೆ, ಕೆಲವರು ಆಗಲೇ ಕಾಮೆಂಟ್ಸ್ ಮಾಡ್ತಾ ಇದ್ದ, ನೋ ಪೋಕ್ಸೋದಲ್ಲಿ ನೀನು 20 ವರ್ಷ ಆದಮೇಲೂ ಬರ್ಬೋದು, ನೀನು ಮೈನರ್ ಆಗಿದ್ದಾಗ, ಅಪ್ರಾಪ್ತಿಯಾದಾಗ ನಿನ್ನ ಮೇಲೆ ಆದಂಥ ಘಟನೆಗಳನ್ನ 20 ವರ್ಷ ಆದಮೇಲೆ ಬೇಕಾದ್ರೆ ಹೇಳ್ಬೋದು ಅಂತ ಹೇಳ್ತಾದ್ದು ಪೋಕ್ಸೋದಲ್ಲಿದೆ. ಹಾಗಾಗಿ ಕಾನೂನು ಬಹಳ ಸ್ಪಷ್ಟವಾಗಿದೆ. ಕಾನೂನಿನ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕೇ ಹೊರತು ಬೇರೆ ವಿಚಾರ. ನಾವೆಷ್ಟು ಈ ಜಗತ್ತಿನಲ್ಲಿ ಬರೀ ಒಂದೊಂದು ಹೇಳಿಕೆಗೆ ರಾಜೀನಾಮೆ ಆಗೋಗಿದೆ. ಆದ್ದರಿಂದ ನಾನು ಇವತ್ತಿನ ದಿವಸ ಮಾಧ್ಯಮಗಳ ಮೂಲಕ ನಾನು ಸ್ವಾಮಿಗಳನ್ನು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ನಾಡಿನ ನಮ್ದೆಲ್ಲ ಕರ್ನಾಟಕ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.